ಅವರು ಹೇಳಿದ್ದಾರೆ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಹೀಗಾಗಿ ಮಂತ್ರಿಗಳು ಹೇಳಿದ್ರಲ್ಲ, ಇನ್ನೂ 4 ವರ್ಷ ಹೇಳ್ತೀವಿ, ಆಲ್ಮೋಸ್ಟ್ 5 ವರ್ಷ ನಮ್ಮ ಸರ್ಕಾರಕ್ಕೆ ಯಾವುದು. ಅಲ್ಲ ಸರ್, ಈಗ ಅಶೋಕ್ ಪಟೇಲ್ ಹೇಳಿದ್ದಾರೆ 2.5 ವರ್ಷ ಆದ್ಮೇಲೆ ಸಂಪುಟ ಪುನರಚನೆ ಕಾಂಗ್ರೆಸ್ ಹೈಕಮಾಂಡ್ ಅಂಡ್ ಸಿದ್ದರಾಮಯ್ಯ ಮಂತ್ರಿ ಮಾಡ್ಲಿ ಸರ್. ನಿಮ್ಮ ಅಲ್ಲ ಸರ್, ಅಲ್ಲ ಸರ್, ಸರ್ ಸರ್ ನೀವು ಸಚಿವರ ನಿರೀಕ್ಷೆಯಲ್ಲಿ ಇದ್ದವರು ಸೆಕೆಂಡ್ ಟರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತಾ ಇಲ್ಲ ಸರ್, ಅದನ್ನು ಸಿಗದೇನೆ ಇರ್ಬೋದು. ನೀವು ಅಸಮಾಧಾನ ಇದ್ರಿ ಸರ್ ಎಲ್ಲೊಂದು ಕಡೆ. ಗೊತ್ತಿಲ್ಲ ರೀ ನನಗೆ, ಹೌ ಕ್ಯಾನ್ ಐ ವಿಲ್ ನೋ. ಅದನ್ನ ಗೊತ್ತಿದ್ರೆ ನಾನೇ ತೀರ್ಮಾನ. ಕೂಡ ಅವರು ಶಾಸಕರು ಸರ್, ಅವ್ರು ಹೇಳಿದ್ದಾರೆ ಈಗ 2.5 ವರ್ಷ. ವೋಟರ್ ಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಯಲಿ ಕಾನೂನು ನೋಡಿ, ಒಂದ್ ನಿಮಿಷ ಕಾನೂನು ಅಂತವ್ರಿಗೆಲ್ಲ ನಾವು ಉಪ ಸಚಿವರು ಅವ್ನು ಯಾರು ಬಿಎ ಇರ್ಬೋದು, ಸಚಿವನಾದವ್ರು ಗೊತ್ತಿರ್ತಾ ಅವ್ನು ಹೆಂಗಿದ್ದಾನೆ ಏನು ಅಂತೇಳಿ ನಾಳೆ ಜೈಲಿಗೆ ಹೋಗ್ತಾನೆ. ಒಬ್ಬ ಶಾಸಕರ ಜೊತೆ ಕೂಡ ಅವರು ಒಬ್ಬರು ಶಾಸಕರ ಜೊತೆಗೆ ಇರ್ಬೋದು, ಇನ್ನೊಬ್ಬರ ಜೊತೆಗೆ ಇರ್ಬೋದು, ಪರಿಚಯ ಯಾರಿಗಿರೋದಿಲ್ಲ, ಎಲ್ಲರಿಗೂ ಪರಿಚಯ ಇರ್ತದೆ. ಬಟ್ ಕಾನೂನು ತನ್ನ ಕ್ರಮ ಕೈಗೊಂಡು ಅವ್ರು ಹೇಳಿದ್ದಾರೆ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಹೀಗಾಗಿ ಮಂತ್ರಿಗಳು ಹೇಳಿದ್ರಲ್ಲ, ಇನ್ನೂ 4 ವರ್ಷ ಹೇಳ್ತೀವಿ, ಆಲ್ಮೋಸ್ಟ್ 5 ವರ್ಷ ನಮ್ಮ ಸರ್ಕಾರಕ್ಕೆ ಯಾವುದು. ಅಲ್ಲ ಸರ್, ಈಗ ಅಶೋಕ್ ಪಟೇಲ್ ಹೇಳಿದ್ದಾರೆ 2.5 ವರ್ಷ ಆದ್ಮೇಲೆ ಸಂಪುಟ ಪುನರಚನೆ ಆಗುತ್ತಪ್ಪ ನನ್ಗೆ ಸಿಗುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ತಪ್ಪಿದೆ, ನೀವು ಆಶಾ ಭಾವನೆ ಇದೆ ಸರ್. ಈಗ ನೀವು ಸಹ ಸಚಿವ ನಾನು ಕೇಳೋದಿಲ್ಲ, ಕೇಳೋದೂ ಇಲ್ಲ. ಇದಪ್ಪದ ಕಾಂಗ್ರೆಸ್ ಹೈಕಮಾಂಡ್ ಅಂಡ್ ಸಿದ್ದರಾಮಯ್ಯ ಸರ್ ನಿಮ್ಮ ಅಲ್ಲ ಸರ್, ಅಲ್ಲ ಸರ್, ಸರ್ ಸರ್ ನೀವು ಸಚಿವರ ನಿರೀಕ್ಷೆಯಲ್ಲಿ ಇದ್ದವರು ಸೆಕೆಂಡ್ ಟರ್ಮ್ ಅಲ್ಲಿ ನಿಮ್ಗೆ ಸಿಗುತ್ತಾ ಇಲ್ಲ ಸರ್, ಅದನ್ನು ಸಿಗದೇನೆ ಇರ್ಬೋದು. ನೀವು ಅಸಮಾಧಾನ ಇದ್ರಿ ಸರ್ ಎಲ್ಲೊಂದು ಕಡೆ. ಗೊತ್ತಿಲ್ಲ ರೀ ನನಗೆ, ಹೌ ಕ್ಯಾನ್ ಐ ವಿಲ್ ನೋ. ಅದನ್ನ ಗೊತ್ತಿದ್ರೆ ನಾನೇ ತೀರ್ಮಾನ. ಕೂಡ ಅವರು ಶಾಸಕರು ಸರ್, ಅವ್ರು ಹೇಳಿದ್ದಾರೆ ಈಗ 2.5 ವರ್ಷ. ವೋಟರ್ ಐಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಯಲಿ ಕಾನೂನು ನೋಡಿ, ಒಂದ್ ನಿಮಿಷ ಕಾನೂನು ಅಂತವ್ರಿಗೆಲ್ಲ ನಾವು ಉಪ ಸಚಿವರು ಅವ್ನು ಯಾರು ಬಿಎ ಇರ್ಬೋದು, ಸಚಿವನಾದವ್ರು ಗೊತ್ತಿರ್ತಾ ಅವ್ನು ಹೆಂಗಿದ್ದಾನೆ ಏನು ಅಂತೇಳಿ ನಾಳೆ ಜೈಲಿಗೆ ಹೋಗ್ತಾನೆ. ಒಬ್ಬ ಶಾಸಕರ ಜೊತೆ ಕೂಡ ಅವರು ಒಬ್ಬರು ಶಾಸಕರ ಜೊತೆಗೆ ಇರ್ಬೋದು, ಇನ್ನೊಬ್ಬರ ಜೊತೆಗೆ ಇರ್ಬೋದು, ಪರಿಚಯ ಯಾರಿಗಿರೋದಿಲ್ಲ, ಎಲ್ಲರಿಗೂ ಪರಿಚಯ ಇರ್ತದೆ. ಬಟ್ ಕಾನೂನು ತನ್ನ ಕ್ರಮ ಕೈಗೊಂಡು.